ನಮಸ್ಕಾರ, ಸುಪ್ರೀತ ಕಿಚನ್ ಕರಾವಳಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಮಾಂಜಿ ಮೀನಿನ ಸಾರು. ಮಸಾಲೆಯಲ್ಲಿರೋ ಹಸಿ ವಾಸನೆ ಪೂರ್ತಿಯಾಗಿ ಹೋಗಬೇಕು, ಅಷ್ಟರವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಫ್ರೈ ಆಗಬೇಕು, ಇಷ್ಟಾದರೆ ಸಾಕು. ಇದಕ್ಕೆ ಇವಾಗ ರುಬ್ಕೊಂಡಿರೋ ಖಾರ ಮಸಾಲನ ಸೇರಿಸ್ಕೊಳ್ಳೋಣ. ರುಬ್ಬಿರೋ ಮಸಾಲ ಮಾತ್ರ ಸೇರಿಸಿ ನೀರು ಹಾಕಬೇಡಿ. ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡಿ ಈ ರೀತಿಯಾಗಿ. ಈಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. 2 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಮೀನನ್ನೆಲ್ಲ ಸೇರಿಸ್ಕೊಳ್ಳೋಣ. ಈ ಮಸಾಲೆಯಲ್ಲಿ ಮೀನು ಚೆನ್ನಾಗಿ ಕುದಿಲಿ, ಒಂದು 5 ನಿಮಿಷ ಕುದಿಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೀವು ಈ ಮೀನು ಸಾರಿಗೆ ಬೇರೆ ಮೀನನ್ನು ಕೂಡ ಬಳಸ್ಕೋಬಹುದು, ಅದು ಅಷ್ಟೇ ರುಚಿಯಾಗಿ ಬರುತ್ತೆ. ಗೋವಾ ಸ್ಟೈಲ್ ಫಿಶ್ ಕರಿ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಅಷ್ಟೇ ರುಚಿ ಕೂಡ ಇರುತ್ತೆ. ಒಂದು ಸಾರಿ ನೀವು ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.